ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಪ್ರೇಮಂ ಪೂಜ್ಯಂ ಸಿನಿಮಾದ ಟೈಟಲ್ ಟ್ರ್ಯಾಕ್ ಕೇಳಿರ್ಬೋದು ನೀವು ಇಷ್ಟೊತ್ತಿಗೆ. ಸೊ ನನಗೆ ಹೇಗನ್ನಿಸ್ತು ಅಂತ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಸಾಂಗ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಕ್ವಾಲಿಟಿ ಅಂದರೆ ಪ್ರೇಮಂ ಪೂಜ್ಯಂ, ಪ್ರೇಮಂ ಪೂಜ್ಯಂ ಅಂದರೆ ಕ್ವಾಲಿಟಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಟೀಸರಲ್ಲಿ ಆಗಲೇ ಪ್ರೂವ್ ಆಗಿತ್ತು ಯಾವ ಥರ ಮಾಡಿದ್ದಾರೆ, ಯಾವ ಥರ ಎಫರ್ಟ್ ಕಾಣಿಸ್ ಇದು ಹಾಕಿದ್ದಾರೆ ಸಿನಿಮಾಗೆ, ಯಾವ ಥರ ಕ್ವಾಲಿಟಿ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಟೀಸರಲ್ಲಿ ಕಾಣಿಸ್ತು. ಇವಾಗ ಸಾಂಗಲ್ಲೂ ಕೂಡ ನಿಜವಾಗ್ಲೂ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ದ ಸಾಂಗ್ ಇಸ್ ಜಸ್ಟ್ ಬ್ರಿಲಿಯಂಟ್, ಒಂದು ಹೊಸ ಫ್ರೆಶ್ ಟ್ಯೂನ್. ಲಿರಿಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ಅಚ್ಚ ಕನ್ನಡದಲ್ಲಿ ಲಿರಿಕ್ಸ್ ಇರೋದ್ರಿಂದ ನಮ್ಮ ಹಾಡು, ನಮ್ಮ ಸ್ವಂತ ಹಾಡು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಎಲ್ಲೂ ಕೂಡ ಎಕ್ಸೆಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಎಕ್ಸೆಸಿವ್ ಆಗಿ ಸೌಂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ತುಂಬ ಬ್ಯಾಲೆನ್ಸ್ಡ್ ಆಗಿ, ಸ್ಮೂತ್ ಆಗಿ, ಅರ್ಥಗರ್ಭಿತವಾಗಿರುವಂತಹ ಒಂದು ಹಾಡನ್ನ ಪ್ರೇಮಂ ಪೂಜ್ಯಂ ಸಿನಿಮಾ ಟೀಮಿಂದ ಕೊಟ್ಟಿದ್ದಾರೆ. ಟೈಟಲ್ ಟ್ರ್ಯಾಕ್ ಇದು, 12 ಸಾಂಗ್ ಬೇರೆ ಇದೆಯಂತೆ. ಇಟ್ಸ್ ಅ ಮ್ಯೂಸಿಕಲ್ ಮ್ಯೂಸಿಕ್ ಬೇಸ್ಡ್ ಲವ್ ಸ್ಟೋರಿ ಅಂತ ಡೈರೆಕ್ಟರ್ ಅವರು ಹೇಳ್ತಾ ಇದ್ದಾರೆ. ಅಂಡ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಡೈರೆಕ್ಟರ್ನ, ಯಾಕಂದ್ರೆ ಡೈರೆಕ್ಷನ್ ಜೊತೆಗೆ ಲಿರಿಕ್ಸ್ ಕೂಡ ಬರೆದಿದ್ದಾರೆ, ಮ್ಯೂಸಿಕ್ ಕೂಡ ಕಂಪೋಸ್ ಮಾಡಿದ್ದಾರೆ, ತಮಾಷೆ ಮಾತೇ ಅಲ್ಲ. ಅಂಡ್ ಎಲ್ಲದರಲ್ಲೂ ಔಟ್ಪುಟ್ ಪಾಸಿಟಿವ್ ಆಗಿದೆ, ಎಲ್ಲದರಲ್ಲೂ ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ಸಾಂಗ್ ತುಂಬ ಇಷ್ಟ ಆಯಿತು. ಹರಿಹರನ್ ಅವರ ವಾಯ್ಸ್ ಕೇಳಿ ತುಂಬ ದಿನ ಆಗಿತ್ತು ಕನ್ನಡದಲ್ಲಿ. ಓವರ್ಆಲ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಕೇಳಿಲ್ಲ ಅಂದರೆ ನೀವು ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗ್ಬಿಡೋಣ. KGF ಚಾಪ್ಟರ್ 2 ಮತ್ತು ಸಲಾರ್ಗೆ ಏನಾದರೂ ಸಂಬಂಧ ಇದೆಯಾ? ಪ್ರಶಾಂತ್ ನೀಲ್ ಅವರು ಎಲ್ಲಾದರೂ ಒಂದು ಕಡೆ ಇವೆರಡು ಕ್ಯಾರೆಕ್ಟರ್ಸ್ನು ಜೊತೆಗೆ ಕರ್ಕೊಂಬರ್ತಾರಾ ಅಂತ ಒಂದು ದೊಡ್ಡ ಕ್ವೆಶನ್ ಇತ್ತು. ತುಂಬ ಡಿಸ್ಕಷನ್ಸ್ ಇತ್ತು, ಏನೇನೋ ಥಿಯರೀಸ್ ಬಂದಿದೆ. ಸೊ ದಟ್ಸ್ ದಿ ಪವರ್ ಆಫ್ ಮೂವಿ ಅಲ್ವಾ, ಮೂವೀಸ್ ಅಲ್ವಾ, ದಟ್ಸ್ ದಿ ಪವರ್ ಆಫ್ ಎ ಡೈರೆಕ್ಟರ್ ಆ್ಯಂಡ್ ಇಸ್ ಸ್ಟೋರಿ. ಜನ ಎಷ್ಟು ಕ್ರಿಯೇಟಿವ್ ಆಗಿ ಏನೇನು ಅವ್ರ ಸ್ವಂತ ಬುದ್ಧಿಯಿಂದ ತಗೊಂಬರ್ತಾರೆ ಆಚ ಕಡೆ, ಅದೇ ಇಂಡಿಕೇಟ್ ಮಾಡುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ವಿಷಯದಲ್ಲೂ ಆಗಿದ್ದು ಅದೇ, ಒಬ್ಬೊಬ್ಬರು ಒಂದೊಂದು ಹೇಳ್ತಾದ್ರು, ಎಲ್ಲ ಒಂದು ಕಡೆ ಕ್ರಾಸ್ ಓವರ್ ಆಗತ್ತೆ, ಇವೆರಡು ಕ್ಯಾರೆಕ್ಟರ್ಸ್ ಕ್ರಾಸ್ ಓವರ್ ಆಗುತ್ತೆ. ಪ್ರಶಾಂತ್ ಇರೋರು ಒಂದು ಯೂನಿವರ್ಸ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಒಂದು ಕ್ಯಾರೆಕ್ಟರ್ಸ್ ಬೇಸ್ ಮೇಲೆ ಅಂತ ನ್ಯೂಸ್ ಇತ್ತು. ಬಟ್ ಇವಾಗ ಸ್ವತಃ ಪ್ರಶಾಂತ್ ನೀಲ್ ಅವರನ್ನೇ ಇಂಡೈರೆಕ್ಟ್ ಆಗಿ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದ್ದಾರೆ. ಅವರ ರೀಸೆಂಟ್ ಟ್ವೀಟ್ ನೋಡಿರ್ಬೋದು ನೀವು. ಸೊ ದಿ ಓನ್ಲಿ ಪ್ಲೇಸ್ ವೇರ್ KGF Chapter 2 ಆ್ಯಂಡ್ ಸಲಾರ್ ವಿಲ್ ಕ್ರಾಸ್ ಓವರ್ ಈಸ್ ಅಟ್ ರವಿ ಬಸೂರ್ ಸ್ಟುಡಿಯೋ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಸಿನಿಮಾದಲ್ಲಿ ಏನು ಸಂಬಂಧ ಇರಲ್ಲ. ಸೊ ಸಲಾರ್ ಮತ್ತು KGF Chapter 2 ಜೊತೆಗೆ ಎಲ್ಲಿ ಬರುತ್ತೆ ಅಂದರೆ ಅದು ರವಿ ಬಸೂರ್ ಅವರ ಸ್ಟುಡಿಯೋನಲ್ಲಿ, ಯಾಕಂದರೆ ಮ್ಯೂಸಿಕ್ ಕೊಡ್ತಾ ಇರೋದು ಎರಡು ಸಿನಿಮಾಗೂ ರವಿ ಬಸೂರ್ ಅವರು. ಆ್ಯಂಡ್ ತುಂಬ ಖುಷಿ ಪಡೋ ವಿಚಾರ, ಎರಡು ಸಿನಿಮಾದ ಮ್ಯೂಸಿಕ್ ಕೂಡ ಅವರ ಸ್ಟುಡಿಯೋನಲ್ಲಿ, ಅವರ ಬಸೂರಲ್ಲಿರುವಂಥ ಒಂದು ಸ್ಟುಡಿಯೋನಲ್ಲಿ ಕಂಪೋಸ್ ಆಗ್ತಾ ಇದೆ. ಅಲ್ಲಿ ಕೂಡ ಅಲ್ಲೇ ಫುಲ್ ಕಂಪ್ಲೀಟ್ ಮ್ಯೂಸಿಕ್ ರಿಲೇಟೆಡ್ ವರ್ಕ್ ನಡೀತಾ ಇರೋದು, ತುಂಬ ಖುಷಿ ಪಡೋ ವಿಚಾರ. ದೊಡ್ಡ ದೊಡ್ಡ ಸಿನಿಮಾ ಇವಾಗ ಈ ವರ್ಷದಲ್ಲಿ ಬಿಗ್ಗೆಸ್ಟ್ ಸಿನಿಮಾ ಅಂದರೆ KGF Chapter 2, ಆ್ಯಂಡ್ ನೆಕ್ಸ್ಟ್ ಇಯರ್ ಬಿಗ್ಗೆಸ್ಟ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಸಲಾರ್ ಆಗುತ್ತೆ. ಸೊ ಎರಡು ದೊಡ್ಡ ಸಿನಿಮಾಗಳ ಮ್ಯೂಸಿಕ್ ನಮ್ಮ ಕರ್ನಾಟಕದ ಬಸರೂರ್ ಅನ್ನೋ ಒಂದು ಚಿಕ್ಕ ಊರಲ್ಲಿ ನಡೀತಾ ಇದ್ದಾರೆ. ಆಲ್ ಥ್ಯಾಂಕ್ಸ್ ಟು ರವಿ ಬಸರೂರ್ ಆ್ಯಂಡ್ ಇಸ್ ವಿಷನ್ ಅಂತ ಹೇಳ್ತೀನಿ. ಸೊ ಯಾವುದೇ ಸಂಬಂಧ ಇಲ್ಲ KGF Chapter 2 ಮತ್ತು ಸಲಾರ್, ಎಲ್ಲೂ ಸಂಬಂಧ ಬರಲ್ಲ, ನೀವು ಸಿನಿಮಾಗಳು ರಿಲೀಸ್ ಆದ್ಮೇಲೂ ಗೊತ್ತಾಗತ್ತೆ. ಸೊ ಇದಿಷ್ಟು ನಾನು ಹೇಳಬೇಕಾಗಿದ್ದ ವಿಷಯ. ಏನು ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI.